ವಿಶ್ವಹಿಂದು ಪರಿಷತ್ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಕಾಂಗ್ರೆಸ್ ಶಾಸಕರಾಗಿ ಜಾತ್ಯತೀತರ ಅಲ್ಪಸಂಖ್ಯಾತರನ್ನ ಒಂದು ಕಡೆಗಣಿಸುವ ಒಂದು ಕೆಲಸ ಮಾಡಿದ್ದಾರೆ ಅಂತ ಸಿಪಿಐಎಂನ ಮುಖ್ಯಸ್ಥರು ಒಂದು ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ನೋಡಿ, ಕಂಪ್ಲೇಂಟ್ ಮಾಡು ಸಿಪಿಐಎಂನವರಿಗೆ ನಾನು ಉತ್ತರ ಕೊಡಬೇಕಂತ ಏನಿಲ್ಲ. ನಾನು ಶಾಸಕನಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡುವಾಗಲೂ ನಾವು ಎಲ್ಲರೂ ಮಂತ್ರಿಗಳಾಗಲಿ ಶಾಸಕರಾಗಿ ಮಾಡೋ, ನಾವು ಎಲ್ಲ ಜಾತಿ ಧರ್ಮ ಎಲ್ಲ ಪಕ್ಷದವರನ್ನು ಒಂದೇ ನೆಲೆಯಲ್ಲಿ ನೋಡ್ತೇವೆ. ಆದ್ದರಿಂದ ವಿಶ್ವ ಹಿಂದೂ ಪರಿಷತ್ತಿನ ಆ ಕಾರ್ಯಕ್ರಮಕ್ಕೆ ಉಗ್ರಗಾಡಿ ಭೂಮಿ ಪೂಜೆ ಕಳೆದು ನಾನೇನು ಯಾರ ವಿರುದ್ಧ ಭಾಷಣ ಮಾಡಲಿಲ್ಲ, ಏನನ್ನು ಹೇಳಿಲ್ಲ. ಅಲ್ಲಿ ಕೂಡ ನನಗೆ ಓಟ್ ಹಾಕಿದವರು ತುಂಬ ಜನ ಇದ್ದರು. ಈಗ ಒಂದು ಪಕ್ಷದಲ್ಲಿ ಇದ್ದರೆ ಇನ್ನೊಂದು ಕಡೆಯಿಂದ, ಈಗ ನಾನು ಬಿ ಜೆ ಪಿಯಲ್ಲಿದ್ದೆ ಅಂತ ಕೇಳಿ, ಇಡ್ತೇನೆ ಅಂತ ಕೇಳಿ, ಮೊದಲು ಇದ್ದೆ. ನನಗೆ ಬಿ ಜೆ ಪಿಯಲ್ಲಿ ಸೀಟ್ ಕೊಡ್ತಾ ಇದ್ದರೆ ನನಗೆ ಸುಮಾರು ಒಂದು 10,000 ಮುಸ್ಲಿಂ ಕುಟುಂಬದವರು ನನಗೆ ಓಟ್ ಹಾಕ್ತಾಯಿದ್ರು. 10,000 ಮುಸ್ಲಿಂ ಕುಟುಂಬದವರು ಓಟ್ ಹಾಕ್ತಾರೆ. ಇವತ್ತು ಕಾಂಗ್ರೆಸ್ಗೆ ಬಂದಂಥ ಯಾರು ಹಿಂದೂಗಳು ನನಗೆ ಓಟ್ ಹಾಕೋದಿಂದ ಅಂತಲ್ಲ, ಎಷ್ಟೋ ಜನ ಹಿಂದೂಗಳು ಓಟ್ ಹಾಕಿದ್ದಾರೆ, ಆ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ನಮಗೆ ಓಟ್ ಹಾಕಿದವರು ಇದ್ದಾರೆ, ಅವರು ಕರೆದಿದ್ದಾರೆ. ಶಾಸಕರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಿಜೆಪಿಯ ಒಂದು ಅಂಗ, ಅದು ಒಂದು ಅಂಗಸಂಸ್ಥೆ ಅಲ್ವಾ? ಬಿಜೆಪಿಯ ಅಂಗಸಂಸ್ಥೆ ಅಂತ ಇಲ್ಲಿ ಕೂಡ ಅದು ಅವರಿಗೆ ಪ್ರತ್ಯೇಕ ಅವ್ರದ್ದೇ ಐಡೆಂಟಿಟಿ ಇದೆ ವಿಶ್ವ ಹಿಂದೂ ಪರಿಷತ್ಗೆ. ಅವರು ಕರೆದಿದ್ದಾರೆ, ವಿಶ್ವ ಹಿಂದೂ ಪರಿಷತ್ ಅಂತ ಇದೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಕಾಶದ ಮುಸ್ಲಿಂ ಬಾಂಧವರು ಕರೆದಾಗ ನಾನು ಅದಕ್ಕೂ ಹೋಗ್ತೀನಿ, ಕ್ರಿಶ್ಚಿಯನ್ ಬಾಂಧವರು ಕರೆದ್ರೆ ಅದಕ್ಕೆ ಹೋಗ್ತೀನಿ. ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದಾ? ನಾನು ಬೇರೆ ಪಕ್ಷದವನು, ನಾನು ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಇಲ್ಲ ಒಂದು ಬೇರೆ ಶಾಲೆಯವರು ಕರೀತಾರೆ, ಆಗ ನಾನು ಅಲ್ಲಿ ನಮಗೆ ಓಟ್ ಹಾಕಲಿಲ್ಲ ಹೋಗಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಕು, ಕರೆದಿದ್ದಾರೆ, ಹೋಗ್ತೀವಿ.